ಬೀಚಿಯವರು ಪಾಪ ಗದ್ಯದಲ್ಲಿ ಸಡು ಸಾಟ್ ಬರೀತಾರೆ, ಇಂಗ್ಲಿಷ್ ನಲ್ಲೂ ಬರೀತಾರೆ, ಆದ್ರೆ ಪದ್ಯವನ್ನು ಬರೆಯುವ ಪಾಪಕ್ಕೆ ಅವ್ರ ಕೈ ಹಾಕಿಲ್ಲ. ಅವ್ರಿಗೆ ಪದ್ಯ ಹಿಡಿಸುವಂತ ಸಂದರ್ಭ ಅಲ್ಲ ಅನ್ಸುತ್ತೆ. ಆದ್ರೆ ಮಂಕುತಿಮ್ಮನ ಕಗ್ಗೋನ ಎಷ್ಟು ಮೆಚ್ಚಿಕೊಂಡಿದ್ರು ಅಂದ್ರೆ ಅವ್ರಿಗೆ ಅದ್ರ ಬಗ್ಗೆನು ಆಚರಣೆ ಬರೀಬೇಕು, ಡಿ ವಿ ಜಿ ಸ್ಟೈಲ್ ಅಲ್ಲ ನನ್ನದೇ ಸ್ಟೈಲ್ ಅಲ್ಲಿ ಶೈಲಿ ಬರೀಬೇಕು ಅಂತ ಅನಿಸ್ತು ಅವ್ರಿಗೆ. ಅದರಿಂದ ಇದ್ದಕ್ಕಿದ್ದಂತೆ ಪದ್ಯಕ್ಕೆ ಇಳಿದ್ಬಿಟ್ಟಿದ್ದಾರೆ. ಆ ಪದ್ಯಗಳನ್ನ ಪ್ರಾಸ ಇದು ಯತಿಹಿಟ್ಟಲ್ಲೇ ಗ್ಯಾಪ್ ಕಳ್ಸ್ಕೊಳ್ಳೋದಲ್ಲ, ಆದ್ರೆ ಲಯ ಹಿಡ್ಕೊಂಡಿದ್ದಾರೆ. ಲಯ ಹಿಡ್ಕೊಂಡು ಬರೆದಿರೋದು ನೋಡಿ ಒಂದು ಅದಕ್ಕೆ ರಚನಾ ದೃಷ್ಟಿಯಿಂದ ಈ ಕೆಲವು ವಚನಗಳನ್ನು ನೋಡೋಣ. ಅವ್ರದ್ದು ಮಾನವನಾದ ಕಪಿಯಿಂದ, ಇದು ಡಾರ್ವಿನನ ವಾದ, ಅವ್ರದ್ದು ಪದ್ಯ ಇದು. ಮಾನವನಾದ ಕಪಿಯಿಂದ, ಮಂಗನೇ ಮನುಷ್ಯತ್ವಕ್ಕೆ ಮೂಲ ಅಂತ ಇಯಲ್ಲ, ಮಾನವನಾದ ಕಪಿಯಿಂದ, ಇದು ಡಾರ್ವಿನನ ವಾದ. ಏನೇ ಹೇಳಿದನವನು ಮಾನವ ಕಪಿಯಿಂದ ಅದಂತಲ್ಲ, ನಿಜವಾಗಿ ನಿಜವೇ ನೋಡಿ, ನಿಜವಾಗಿ ನಿಜವೇ. ಇದು ಬೀಚಿಯವರು ಹೇಳಿ ನಿಜವಾಗ್ಲಿಕ್ಕೆ ನಿಜವಾಗ್ಲೂ ನೀವೇನ ಮಾನವನ ಯಾವ್ದನ್ನ ನೋಡು, ಪರೀಕ್ಷೆ ಮಾಡಿ ನೋಡು, ಅವ್ರು ಹೇಳಿದ್ದೆ ನಾನು ಒಪ್ಪದಿಲ್ಲ. ನಾನು ಇರ್ಲಿ, ಮಾನವನ ಮುಖ ನೋಡು, ನೋಡ್ರೆ ಹಾಗೆ ಕಾಣ್ತಾನೆ, ಹೆಚ್ಚು ಕಡಿಮೆ ಕೋತಿ ಕಂಡಕ್ಕೆ ಕಾಣ್ತಾನಲ್ವಾ, ಆ ಮುಖವನ್ನ ನೋಡು, ಹೌದು ನಿಜ ಎನಿಸುವುದು. ಮಾನವನಾದ ಕಪಿಯಿಂದ ಡಾರ್ವಿನನವಾದ, ಏನ ಹೇಳಿದನವನು ನಿಜವಾಗಿ ನಿಜವೇ, ಮಾನವನ ಮುಖ ನೋಡು, ಹೌದು ನಿಜ ಎನಿಸುವುದು. ನಿಜ ಅವ್ರು ಹೇಳಿದ್ದು, ನಾವು ಕೋತಿಗಳನ್ನು ಹೋಲ್ತೀವಿ ಚೆನ್ನಾಗಿ, ಮುಖ ಕಣ್ಣು ಎಲ್ಲ ಹಾಗೆ, ರಂಗಚೇಷ್ಟೆ ಎಲ್ಲ ಹಾಗೆ ಇದೆ ನೋಡ್, ಬರೀ ಆಕಾರ ನೋಡಿದ್ರೆ ನೆನ್ಸ್ಕೊಳ್ತೀವಿ, ಆದ್ರೆ ಕಪಿಯ ಹೃದಯವ ನೋಡು ಅಲ್ಲೆನಿಸುವುದು ಕಿಮ್ಮ. ಆದ್ರೆ ಕಪಿ ನಮಗಿಂತ ಒಳ್ಳೆ ಪ್ರಾಣಿ, ಅದು ಆಂಜನೇಯನಂತೆ ರಾಮನ ಸೇವೆ ಮಾಡ್ಬಿಡ್ತು, ಅದು ಕಾಡಿನಲ್ಲಿ ಎಲ್ಲ ಕಡೆ ಅಲಿತಾ ಇರುತ್ತೆ, ಅದು ಯಾರಿಗೂ ತೊಂದರೆ ಕೊಡೋದಿಲ್ಲ, ಅದರ ಜೀವನನೇ ಬೇರೆ. ಆದ್ರಿಂದ ಕಪಿಯ ಹೃದಯ ಇದೆ ನೋಡು, ಅದು ಹೃದಯ ಎಷ್ಟು ನಿರ್ಮಲವಾಗಿರುತ್ತೆ ಅಂದ್ರೆ, ಆಗ ಡಾರ್ವಿನ್ ಹೇಳಿ ಅಲ್ಲ ಎನಿಸುವುದು ತಿಮ್ಮ, ಆಗ ಡಾರ್ವಿನ್ ಮಾತ್ರ ಸರಿಯಲ್ಲ, ಮಾನವನಾದ ಕಪಿಯಿಂದ ನಿಜ. ಆದ್ರೆ ಕಪಿ ಆಕಾರದಲ್ಲಿ ಮನುಷ್ಯನಂತೆ ಇದೆ ನಿಜ, ಆದರೆ ಹೃದಯವನ್ನ ನೋಡಿದ್ರೆ, ಕಪಿಯ ಹೃದಯವನ್ನ ಮಾನವನ ಹೃದಯವನ್ನು ನೋಡಿದ್ರೆ ನಮ್ಮಲ್ಲಿ ಏನೋ ಕೊರತೆ ಇದೆ ಅಂತ ಅನ್ಸುತ್ತೆ. ಅಂತಹ ಒಂದು ಹಾರ್ದಿಕತೆ, ಕಪಿಯಲ್ಲಿ ಇರತಕ್ಕಂತ ಒಂದು ಹಾರ್ದಿಕತೆ ನಮಗೆ ಇಲ್ಲ. ಅದು ಕಾಡಿನಲ್ಲಿ ಕುಡಿತಾರ ನೋಡ್ಬೇಕು, ಬಾಲಾಡಿಸ್ಕೊಂಡು ಮರದಿಂದ ಮರಕ್ಕೆ ಸಂಗನೆ ಹಾರೋದು, ಮರಿಗಳನ್ನ ತನ್ನ ಎದೆಯಲ್ಲಿ ಇಟ್ಕೊಂಡು ಓಡಾಡೋದು, ಇಂಥವೆಲ್ಲ ನೋಡಿದ್ರೆ ಆ ಕಪಿಗೆ ಇರತಕ್ಕ ಹೃದಯ ಮನುಷ್ಯನಿಗೆ ಇಲ್ಲ ಅನ್ಸುತ್ತೆ. ಇದು ಇನ್ನೊಂದು ಗಂಡ ಹೆಂಡತಿ ಆದ್ರಲ್ಲ, ಹೆಂಡತಿ ನನ್ನ ಕೈ ಯಾಕೆ ಹಿಡಿದ್ಲು ಅಂತ ಯೋಚನೆ ಮಾಡ್ತಾರೆ ಇವರು. ಘನಬಿಲ್ಲ ಮುರಿದುದಕ್ಕೆ ಸೀತೆ ಕೈ ಹಿಡಿದಳು, ರಾಮ ಏನ್ ಮಾಡ್ದ, ಘನಬಿಲ್ಲ ಶೈವ ಧನುಸನ್ನ ಮುರಿದ, ಮತ್ತೆ ನಿಜವಾಗಿ ಅದನ್ನ ಹೂಡ್ಬೇಕಾಗಿತ್ತು, ಹೂಡಿ ಅದ್ರ ಮೇಲೆ ಬಿಡ್ಬೇಕಾಯ್ತು, ಆದ್ರೆ ಅದು ಮುರಿದೇ ಹೋಯ್ತು ಅದೇ, ಅಂದ್ರೆ ಅಷ್ಟು ಗಟ್ಟಿ ಅವನು ಅಂತ ಆಗ ಒಪ್ಪಿಗೆ ಆಗುತ್ತೆ ಅದು, ನೀರು ಬಿಲ್ಲಲ್ಲ ಮುರಿಯೋದು ಅಂದ್ರೆ ಸಾಮಾನ್ಯನ. ಘನಬಿಲ್ಲ ಮುರಿದುದಕ್ಕೆ ಸೀತೆ ಕೈ ಹಿಡಿದಳು, ಒಪ್ಕೋತೀನಿ. ಮೀನ ಕೊಂದನು ಪಾರ್ಥ ಐವರಿಗೆ ದ್ರೌಪದಿ, ಅದು ನಿಜ. ಜನಕರಾಜನ ಮಗಳನ್ನ ವಿಶ್ವಾಮಿತ್ರ ಜೊತೆಯಲ್ಲಿ ಬಂದು ಅವ್ರು ತೋರಿಸಿದ ಬಿಲ್ಲನ್ನ, ಭಾರಿ ಬಿಲ್ಲನ್ನ ಅವನು ಮುರಿದಾಕ, ಅವನಿಗೆ ಶಿವಧನಸ್ಸು ಯಾವ ಕಾಲದಿಂದ ಬಂದಿದ್ದ ಅವರು ಆ ಸಂಸಾರಕ್ಕೆ, ಅದನ್ನ ಮುರಿದಾಕ ಸೀತೆ ಕೈ ಹಿಡಿದಳು, ಒಪ್ಕೊಳ್ತೀನಿ. ದೊಡ್ಡ ಸಾಹಸ ಮಾಡ್ದ, ಅದಕ್ಕೆ ಸೀತೆ ಕೈ ಹಿಡಿದ್ಲು. ಮೀನ ಕೊಂದನು ಪಾರ್ಥ ಐವರಿಗೆ ದ್ರೌಪದಿ, ಒಂದು ಮೀನನ್ನ ಗುರಿ ಇಟ್ಟು ಹೊಡೆದ್ನಲ್ಲ, ಕೆಳಗಡೆ ಎಣ್ಣೆ ನೋಡ್ಕೊಂಡು ಹೊಡೆದ್ನಲ್ಲ ಅರ್ಜುನ, ಮೀನ ಕೊಂದನು ಪಾರ್ಥ ಐವರಿಗೆ ದ್ರೌಪದಿ, ಅದು ಒಪ್ಕೊಳ್ತೀನಿ. ಆದ್ರೆ ನಾನು ಏನನ್ನು ಕೊಂದಿಲ್ಲ, ಏನನ್ನು ತಿಂದಿಲ್ಲ, ಯಾರನ್ನು ಕೊಂದಿಲ್ಲ, ಏನೂ ತಿಂದಿಲ್ಲ, ನನ್ನೇಕೆ ಕೈ ಹಿಡಿದಳು ಈ ಮಡದಿ ತಿಮ್ಮ, ಅಲ್ಲಿ ಮಂಕುತಿಮ್ಮ ಆದ್ರೆ ಇಲ್ಲಿ ಮಾಡಲಿ ತಿಮ್ಮ, ನಾನೇನಪ್ಪ ಮಾಡಿದೆ, ನಾನೇನು ಪಾಪ ಮಾಡಿಲ್ಲ, ಇವಳು ಯಾಕೆ ನನ್ ಕೈ ಹಿಡಿದ್ಲು, ಇಷ್ಟು ತಮಾಷೆಗೆ ಬರ್ತಾರೆ. ನಾನು ಸಾಹಸ ಮಾಡಿ ಹೆಂಡತಿ ಬಂದಿದ್ರೆ ಅನುಕೂಲ ಆಗ್ತಾ ಇತ್ತು, ಒಪ್ಕೋತಾ ಇದ್ದೆ, ನಾನೇನು ಪಾಪ ತೊಂದರೆ ಕೊಡಲಿಲ್ಲ, ರಾಮ ತುಂಬಾ ತೊಂದರೆ ಕೊಟ್ಟ ಸೀತೆ ಕೈ ಹಿಡಿದ್ಲು, ಹಾಗೆ ಅರ್ಜುನನು ಅಷ್ಟೇನೆ, ನಾನೇನ್ ಮಾಡಿದೆ ಇದಕ್ಕೆ ಏನು ಮಾಡಿರ್ಲಿಲ್ಲ, ಆದ್ರೂ ನನ್ನೇಕೆ ಕೈ ಹಿಡಿದಳಿ ಈ ಮಡದಿ ತಿಮ್ಮ. ಅಲ್ಲೋಡಿ ಇನ್ನೊಂದು ನಾನು ಹಿಂದೆ ಹೇಳಿರೋದೇ ಇಲ್ಲ, ಇದು ನನಗೆ ಬಹಳ ಇಷ್ಟ ಆಗೋದ್ರೆ ಕವಿ ಬಳಸಿರುವ ಒಂದು ವ್ಯಾಕರಣ ಶಬ್ದ,
ನಾನು ನಾವು ಎರಡು ಶಬ್ದ ಇದೆ. ನಾನು ಅಂದ್ರೆ ಏಕವಚನ, ನಾವು ಅಂದ್ರೆ ಬಹುವಚನ. ಬಹುವಚನ ಯಾರಿಗೆ ಬಳಸ್ಬೇಕು? ತುಂಬಾ ಗೌರವ ಮನೆ ಅನೇಕರಿದ್ದಾಗ ಬಹುವಚನ, ಒಬ್ಬರಿದ್ದಾಗ ಏಕವಚನ, ಇಬ್ಬರಿದ್ದಾಗ ಬಹುವಚನ. ನಿಜ ಗೌರವಾರ್ಥವಾಗಿ ಏಕವಚನಕ್ಕೂ ಬಹುವಚನ ಆಗುತ್ತೆ ಅಲ್ಲ, ನಿಜ. ಆದ್ರೆ ನಾನು ನಾವು ಇದಿರ್ಲಿಲ್ಲ. ನಾವು ಎಂದೆಂಬನು ರಾಜ ಮಹಾರಾಜ, ಇವರಿಗೆ ಮಹಾರಾಜರುಗಳು ಭಾಷಣ ಮಾಡೋ ನೋಡ್ಬೇಕು ನೀವು. ನಮ್ಮ ಮಹಾರಾಜರು ಮಾತಾಡ್ತಾ ಇದ್ರಲ್ಲ, ನೀವು ನಮ್ಮನ್ನು ಕರೆಸಿರುವುದು ನಮಗೆ ತುಂಬಾ ಸಂತೋಷವಾಗಿದೆ ಅಂತ ಹೇಳೋರು. ನಾವು ನೋಡಿ ಅಲ್ಲಿ ನನಗೆ ಅಂತ ಹೇಳ್ಬಿಡುವ, ಅಲ್ಲಿ ಯಾಕೆ ನಮಗೆ ಅಂತಾರೆ ಅವರು? ನಾವು ಎಂದೆಂಬನು ರಾಜ ಮಹಾರಾಜ, ನಾವು ಎಂದೆಂಬರು ಕಾವ್ಯ ಸನ್ಯಾಸಿ. ನಾವು ನಾವು ಅಂತಾರೆ ಕಾವ್ಯ ಸನ್ಯಾಸಿಗಳು ಅಂದ್ರೆ ಸ್ವಾಮಿಗಳು, ಮಠಾಧಿಪತಿಗಳು, ದೊಡ್ಡವರು, ಕಾವ್ಯನ ಹುಟ್ಟವರು ಅವರೆಲ್ಲ ನಾವು. ನಾವು ಯಾಕೆ ನೋಡಿ ಎಲ್ಲರೂ ಗಮನಿಸಿದ್ರೆ ಎಷ್ಟು ಚೆನ್ನಾಗಿ ಗಮನಿಸಿದ್ದಾರೆ ಇವರು ಬಿಸಿ, ಅವರೊಬ್ರೆ ಅದ್ರೆ ಯಾಕೆ ನಾವು ಅಂತಾರೆ? ಇವರೆಲ್ಲ ಬಹುವಚನ ಕರ್ಹರೆ. ಇವ್ರು ಹೇಳ್ತಾರೆ ಅಲ್ಲ ಅಲ್ಲಪ್ಪ, ಮನುಷ್ಯ ಒಬ್ಬನೇ ಅಲ್ವಾ, ಅವನ್ ಹಿರಿಯನಾಗ್ಲಿ ಕಿರಿಯನಾಗ್ಲಿ ಒಬ್ರು ಏಕವಚನ ಅದು. ಆದ್ರೆ ಇವರೆಲ್ಲ ಬಹುವಚನ ಕರ್ಹರೆ, ನಿಜವಾಗಿ ಅರ್ಹರೆ, ಅನುಮಾನ. ಆದ್ರೆ ಒಬ್ಬರಿಗೆ ಮಾತ್ರ ಹೇಳ್ಕೊಳ್ಳೋ ಧೈರ್ಯ ಉಂಟು. ಯಾರು ಅಂದ್ರೆ ಸ್ವಾಮಿಗಳು ಅಲ್ಲ, ಮಹಾರಾಜರು ಅಲ್ಲ, ದೊಡ್ಡವರು ಅಲ್ಲ, ನಾವೆಂಬ ಅಧಿಕಾರ ಗರ್ಭಿಣಿಯರಿಗುಂಟು. ನಾವು ಎಂಬ ಅಧಿಕಾರ ಗರ್ಭಿಣಿಯರಿಗುಂಟು. ಗರ್ಭಿಣಿ ಹೇಳ್ಕೊಳ್ಳೋದು ನಾವು ಅಂತ, ಅವಳ ಹೊಟ್ಟೆಯಲ್ಲಿ ಒಂದು ಮಗು ಪೋಷಣೆ ಪಡೀತಾ ಇದೆ, ಜನ್ಮ ತಾಳೋದಕ್ಕೆ ಬಂದಿದೆ. ಆದ್ರಿಂದ ಅವಳು ಬೇಕಾದ್ರೆ ನಾವು ಅಂತ ಹೇಳುದು. ಗರ್ಭಿಣಿಯೊಬ್ಬಳನ್ನು ಬಿಟ್ಟು ಉಳಿದವ್ರಿಗೆ ಹೇಳಕ್ ಅಧಿಕಾರ ಇಲ್ಲ. ಇದು ಬಿಜಿಯವರ ವಕ್ರದೃಷ್ಟಿ ಏನು ಅಂತಂದ್ರೆ, ಕೆಲವರು ಪೀಠಾರೋಹಣ ಮಾಡಿದವರು, ಪೀಠಾಧಿಪತಿಗಳು ಅಂತ ಹೇಳ್ಕೊಳ್ತಾರಲ್ಲ, ಅವರಲ್ಲೂ ಮಾತ್ರ ತಮ್ಮನ್ನು ಹೇಳ್ಕೊಳ್ತಾರೆ, ನಾವು ನಮಗೆ ಸಂತೋಷವಾಗಿ ನಾವು ಬರ್ತೇವೆ ನಿಮ್ಮ ಮನೆಗೆ, ನಾವು ಬರ್ತೇವೆ ದೊಡ್ಡವರಂತಾರೆ ಅಂತ. ಅಲ್ಲಿ ತಪ್ಪಿಲ್ಲ, ಯಾಕೆಂದ್ರೆ ರೂಢಿ ವ್ಯಾಕರಣ. ಅಲ್ಲಿ ರೂಢಿಯಲ್ಲಿ ಅವರು ಕೂಡ ನಾವು ಹೇಳುವಾಗ ನಾವು ಅಂತ ಸಂತೋಷವಾಗಿ ಹೇಳ್ತೀವಿ ನಾವು, ದೊಡ್ಡವರಾಗಿರ್ಬೇಕಾದ್ರು. ಆದ್ರೆ ಇವರು ತಮಾಷೆ ಮಾಡ್ತಾರೆ, ನಾವೆಂಬ ಅಧಿಕಾರ ಯಾರಿಗೂ ಇಲ್ಲ, ಗರ್ಭಿಣಿ ಮಾತ್ರ ಇದೆ, ಯಾಕಂದ್ರೆ ಹೊಟ್ಟೆಯಲ್ಲಿ ಒಂದು ಮಗು ಪೋಷಿಸ್ತಾ ಇದ್ವಿ ಅವಳು, ಎರಡಾಗ್ತಾಳ ಅವಳು. ಆದ್ರಿಂದ ನೋಡಿ ಇಲ್ಲಿ ಒಂದ್ ರೀತಿ ವ್ಯಾಕರಣದ ನಿಯಮಗಳನ್ನೇ ಪ್ರಶ್ನಿಸುವಂತ ಒಂದು ಗುಣ ಇದು ಇವರಿಗೆ, ಬಿಜಿಯವರಿಗೆ. ಇನ್ನೊಂದು ಬಾಲ್ಕನಿಯ ಸುಂದರಿ ಅಂತ ನಾನು ಕರಿತೀನಿ ಅದನ್ನ. ಏನಂದ್ರೆ ಇವ್ರು ಹೋಗ್ತಾ ಇರ್ತಾರೆ ಮಹಡಿ ಮೇಲೆ, ಸುಮಾರು ಮೂರನೇ ಮಹಡಿ ಮೇಲೆ, ಮೂರನೇ ಮಹಡಿ ಮೇಲೇನೋ ಒಬ್ಳು ಹೂ ಕೀಳ್ತಾ ಇದ್ದಾಳೆ, ಕೈನಲ್ಲಿ ಹೂವಿನ ಕುಂಡನು ಇಟ್ಕೊಂಡಿದ್ದಾಳೆ, ಒಳ್ಳೆ ಗುಲಾಬಿ ಹೂವಿನ ಕುಂಡ ಅದು. ಅದನ್ನ ನೋಡ್ಬಿಟ್ಟು ಇವ್ರು ಸುಮ್ಮನೆ ಹೋಗ್ಬೇಕು ಬೇಡ, ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಈಗ ಹೋಗ್ ನೋಡಿ ಸುಮ್ಮನೆ ಇರ್ಲಾರ್ದೇನೆ. ಅವ್ರಿಗೆ ಪದ್ಯ ಬರೀತಾರೆ, ಎಲೆ ಚೆಲುವೆ, ಎಲೆ ಚೆಲುವೆ ತಿನ್ನಾರೆ ಶಿಲೆಯ ಬಾಲಕಿ ನೀನು. ನೀನು ಶಿಲಾ ಬಾಲಕಿ ಇದ್ರೆ, ಬೇಲೂರಿನ ಶಿಲಾ ಬಾಲಿಕೆಯರು ಎಷ್ಟು ಚೆನ್ನಾಗಿ ಸುಂದರವಾಗಿರ್ತಾರಲ್ಲ, ನೋಡಿದಾಗ ಚಿತ್ರ ನೋಡಿದಾಗ ನಮ್ಗೆ ನಿಜವಾಗ್ಲೂ ಅವರ ಸೌಂದರ್ಯದಿಂದ ಆಕರ್ಷಿತರಾಗ್ತೇವೆ. ಅದಕ್ಕೆ ಇವ್ಳು ಮೇಲ್ಗಡೆ ಹೋಗಿ ಹೂವಿನ ಕುಂಟ ಇಟ್ಕೊಂಡಿದ್ದಾಳೆ ಕೈನಲ್ಲಿ, ಅದಕ್ಕೆ ಎಲೆ ಚೆಲುವೆ, ಎಲೆ ಬಾಲೆ, ಶಿಲೆಯ ಬಾಲಕಿ ನೀನು. ಹೃದಯ ಶಿಲೆ, ಶಿಲೆ ಅಲ್ಲ, ಯಾಕೋ ನೀನು ಶಿಲಾ ಬಾಲಕಿ ಇದ್ದಂಗಿದೆ ಅಷ್ಟು ರೂಪವತಿ, ಆದ್ರೆ ನಿನ್ನ ಹೃದಯ ಮಾತ್ರ ಕಲ್ಲು. ಯಾಕೆ ಅಂದ್ರೆ ನಾನು ನೋಡು ಇಷ್ಟು ನೋಡ್ತಾ ಇದ್ದೀರಿ ಅಷ್ಟಿದೆ, ನಿನ್ ಗಮನನೇ ಇಲ್ಲ. ಇವನು ಆ ರಸಿಕ ಇವನು, ಇವನು ಹೇಳ್ತಾನೆ ಶಿಲೆಯ ಬಾಲಿಕೆ ನೀನು, ಹೃದಯ ಶಿಲೆ ಅಲ್ಲ, ನಿನ್ನ ಹೃದಯ ಶಿಲೆ ಅಲ್ಲ, ನನ್ನ ಕಡೆಗೆ ಸ್ವಲ್ಪ ಗಮನ ಇರಲಿ ಅಂತ ಹೇಳೋದು. ಇವನು ಏನಂದ್ರೆ ಮೇಲಿಂದ ಎಸೆ ಒಂದು ಗುಲಾಬಿ ಹೂವ, ಅವ್ಳು ಗುಲಾಬಿ ಹೂವನ ಇಟ್ಟಿಲ್ತಾ ಇದ್ದಾಳಲ್ಲ, ಕುಡ್ದಲ್ಲಿ ಇಟ್ಕೊಂಡಿದ್ದಾಳಲ್ಲ, ಎತ್ಕೊಂಡಿದ್ದಾಳೆ, ಅದರಿಂದ ಹೇಳಿದ್ರೆ ದಯವಿಟ್ಟು ಒಂದು ಹೂವನ್ನ ಎಸಿ. ಇವನು ಪ್ರೀತಿಯಿಂದ ಕೇಳಿದ್ದಾರೆ, ಅದ್ರಲ್ಲಿ ಬೇರೆ ಯಾವ ಭಾವನೆ ಇಲ್ದಿದ್ರು ಕೂಡ ಅವಳನ್ನ ಮೆಚ್ಚಿದ್ದಾರೆ ಅನ್ನೋದಕ್ಕೆ ಗೊತ್ತಾಗುತ್ತೆ. ಇದು ಅವಳದ ಅಷ್ಟೊಂದು ಕೇಳ್ಕೊಂಡ್ಮೇಲೆ ಪಾಪ ಕೊಟ್ಲಂತೆ ಅವಳು, ಎಲೆ ಚೆಲುವೆ ಚಿನ್ನಾರಿ ಶಿಲೆಯ ಬಾಲಕಿ ನೀನು ಅಂದ್ರೆ ಅಂತ ಸುಂದರಿ, ಬೇಲೂರು ಶಿಲೆಯ ಬಾಲಕಿ ನೀನು, ಹೃದಯ ಶಿಲೆ ಅಲ್ಲ, ನಿನ್ನೇನು ಹೃದಯ ಕಲ್ಲಲ್ಲ, ಮೇಲಿಂದ ಎಸೆ ಒಂದು ಗುಲಾಬಿ ಹೂ. ಇವನು ಹೇಳ್ತಾನೆ ದಯವಿಟ್ಟು ನನ್ನ ಕೆಳಗಡೆ ಇದ್ದೀನಿ ನೋಡು, ನೋಡು ನೋಡು ನನ್ನ ನನ್ನ ಕಡೆ ನೋಡು, ಒಂದು ಹೂ ಎಸಿತೀಯ ಅಂದ್ರೆ ಅಂತೆ. ಅವಳು ನಕ್ಕು ಬಿಟ್ಟು ಹೂಂದ್ಲಂತೆ, ಮೇಲಿಂದ ಎಸೆ ಒಂದು ಗುಲಾಬಿ ಹೂ ಅಂದ, ತಲೆಗೆ ಹೂ ಬಿದ್ದಿತು ಕುಂಡ ಸಹಿತ ಹಿಮ್ಮ, ತಲೆಗೆ ಹೂ ಬಿದ್ದಿತು ಕುಂಡ ಸಹಿತ ಓ ಸಿಂಹ. ಅವನು ಮೂರನೇ ಮಾಡಿದಿರೋ ಹೆಂಗ್ಸು, ಆ ಕುಂಡನೇ ಎಸ್ತು ಬಿಟ್ರೆ ಏನ್ ಗತಿ ಆಗ್ಬೇಕು. ಇವನ್ ಕೇಳ್ತಾ ಇದ್ದಾನೆ ಎಷ್ಟು ವಿನೋದ ಅಂದ್ರೆ, ಅವ್ಳು ಇವನ್ ಮೇಲೆ ಎಸ್ಲು ಹಾಗೆ ಬಿಂತು ಅಂತ ಹೇಳೋದೇ ಇಲ್ಲ ಅವರು. ಒಂಥರ ಅದಕ್ಕೆ ಬೇರೆ ಬೇರೆ ಸಂದರ್ಭಗಳನ್ನಲ್ಲಿ ತಗೊಂಬಂದು ಹೂ ಅಂದ ಕೊಡು ಅಂದ ಹೂ ಕೊಟ್ಲು ಅವಳು. ಆದ್ರೆ ಹೂವು ಅದು ಕುಂಡದಲ್ಲಿ ಇದ್ದಲ್ಲ ಕೊಂಬೆ, ಅದು ಮುಳ್ಳು ಬೇರೆ, ಮುಳ್ಳಿನ
ಒಂದು ಕೊಂಬೆ ಅದನ್ನೇ ಹಾಕ್ತಾಳೆ ತಲೆ ಮೇಲೆ. ಇವ್ರಿಗೆ ಏನಾಯ್ತು ಅಂತ ಹೇಳೋದೇ ಇಲ್ಲ ಕವಿ, ಅಷ್ಟಕ್ಕೆ ಮಿಸ್ ಆಯ್ತು. ಎಲೆ ಚೆಲುವೆ ಎಲೆ ಬಾಲೆ ಚೆನ್ನಾರ ಚೆಲುವೆ, ಶಿಲೆಯ ಬಾಲಕಿ ನೀನು ಹೃದಯ ಶಿಲೆ ಅಲ್ಲ. ಮೇಲಿಂದ ಎಸೆ ಒಂದು ಗುಲಾಬಿ ಹೂ ಅಂದ. ನನ್ನ ಪಾಪ ಏನು ಹೋಗ್ತಾ ದಾರಿಲಿ ಸುಮ್ಮನೆ ಇರ್ಲಾರ್ದಿಲ್ಲೇನೆ. ಮೇಲಿಂದ ಎಸೆ ಒಂದು ಗುಲಾಬಿ ಹೂ ಅಂದ, ತಲೆಗೆ ಹೂ ಬಿದ್ದಿತು ಕುಂಡ ಸಹಿತ ಗೋತಿಮ್ಮ. ಅದು ಕುಂಡ ಸಮೇತ ಎಸ್ಲತ್ತೆ ಹೋಗ್ಲಿ, ನನ್ನ ತಲೆ ಹೊಡೆದೋಗ್ಲಿ ಅಂತ ಹೇಳ್ಬಿಟ್ಟು. ಇದು ಇದು ಬೀಚಿಯವರ ಸ್ಟೈಲು ಪದ್ಯ ಬರೆದಕ್ಕಾದ್ರೆ. ಅವ್ರು ಹೇಳಿದ್ಮೇಲೆ ಅಪರೂಪಕ್ಕೆ ಪದ್ಯ ಬರೀತಾರೆ ಅವರು, ಆದ್ರೆ ಮಂಕುತಿಮ್ಮನ ಕಗ್ಗರಿಂದ ಪ್ರಭಾವಿತರಾಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅವರು ಗಾದೆನೂ ಕಟ್ಟಿದ್ದಾರೆ, ತನ್ನ ಬೆನ್ನು ತನ್ನ ವಿಧವೆ ಯಾರಿಗೂ ಕಾಣದು. ಇನ್ ನೀವು ಯೋಚನೆ ಮಾಡಿ, ಅದನ್ನ ನಮ್ ಬೆನ್ನು ನಿಮಗೆ ಕಾಣುತ್ತ ಇಲ್ಲ, ತಾನು ಸತ್ತೆ ಅನ್ನೋದು ಅಂದ್ರೆ ವಿಧವೆ, ನನ್ನ ಹೆಂಡತಿ ವಿಧವೆಯಾದ್ಲು ಅನ್ನೋದು ಗೊತ್ತಾಗೋದಿಲ್ಲ. ಯಾರಿಗೂ ಕಾಣದು ತನ್ನ ಬೆನ್ನು ತನ್ನ ವಿಧವೆ, ಗಂಡಸನ ಕುರಿತು ಹೇಳ್ತಾರೆ ಮಾತು ಇದು. ಹಾಗೆ ಪ್ರಾಸನ ಇಲ್ಲಿ ಎಷ್ಟು ಪದ್ಯದಲ್ಲಿ ಅದ್ಭುತವಾಗಿ ತರಬಹುದು ಅಂತಂದ್ರೆ, ನಿಮ್ ವಾಟ್ಸ್ ಯುವರ್ ಒಪಿನಿಯನ್ ಅಂತ ಕೇಳ್ತೀವಿ, ಮಾತಾಡ್ತಾರೆ ನಿಮ್ಮ ನಿಮ್ಮ ಆಲೋಚನೆ ಏನು, ನೀವೇನಂತೀರಿ ಅಂತ ಕೇಳಿದ್ರೆ, ಇವರು ತರುಣನಾಗಿದ್ದಾಗ ಹೇಳ್ದ ಇದ್ದಪ್ಪ, ವಯಸ್ಸಾದ್ಮೇಲೂ ಹೇಳಿದೆ, ಈ ಸಿಕ್ಕಾಪಟ್ಟೆ ವಯಸ್ಸಾಗಿದೆ, ಏನ್ ಹೇಳಿ ನನ್ನ ಅಭಿಪ್ರಾಯವನ್ನ ಅದ್ ಕೇಳ್ತಾರೆ. ಪ್ರಾಯ ಕಳೆದವನಿಗೆ ಅಭಿಪ್ರಾಯವೇ ಗತಿ ಅಷ್ಟೆ. ಓ ಹೇಳ್ತೀರಿ ಹೇಳಿ, ಅಭಿ ನನ್ ಪ್ರಾಯ ಕಳೆದ ಹುಷಾರಾಗಿ ಏನು ನೋಡಕ್ಕಾಗಲ್ಲ, ನನ್ನ ಶಕ್ತಿ ಪ್ರದರ್ಶನ ಮಾಡಕ್ಕಾಗೋದಿಲ್ಲ. ಸೊ ಪ್ರಾಯ ಕಳೆದವನಿಗೆ ಅಭಿಪ್ರಾಯ ಶಬ್ದದಲ್ಲೇನೆ ಒಳಗಡೆ ಇಲ್ಲಿ ಹಿಂದು ಅಭಿ ಅನ್ನೋ ಶಬ್ದವನ್ನು ಸೇರಿಸಿದ್ರೆ ಏನ್ ಅರ್ಥ ಬರುತ್ತೆ ಅದ್ ನೋಡಿ. ಪ್ರಾಯ ಕಳೆದವನಿಗೆ ಅಭಿಪ್ರಾಯವೇ ಗತಿ. ಇನ್ನೊಂದು, ಎರಡು ದಿನಗಳ ಬಗ್ಗೆ ನೀನ್ ಯೋಚನೆ ಮಾಡ್ಬೇಡ ಅಂತಾರೆ, ಯೋಚನೆ ಮಾಡ್ಬೇಡ ಅಂತಾರಲ್ಲ. ವಾರದಲ್ಲಿ ಎರಡು ದಿನ ನಿನ್ನ ಬಲ್ಲವೋ, ನೋಡಪ್ಪ ವಾರದಲ್ಲಿ ಎರಡು ದಿನ ನಿಂದ ತಿಳ್ಕೊಳ್ಬೇಡ, ಆ ಎರಡು ದಿನಗಳ ಚಿಂತೆ ಬೇಡ. ಯಾವುದು ಅಂತ ಈ ಮೇಲೆ ಹೇಳ್ತೀನಿ, ಆಮೇಲೆ ಹೇಳ್ತೀನಿ. ಅಂದ್ರೆ ಎರಡು ವಾರದಲ್ಲಿ ಎರಡು ದಿವಸ ಚಿಂತೆ ಬೇಡ, ಬರಡಾಗುವುದು ತಲೆ ಆ ಆಲೋಚನೆ ಬಿಡು, ಆ ಯೋಚನೆ ಕೈಬಿಟ್ಬಿಡು, ಯೋಚನೆ ಮಾಡ್ಬೇಡ. ಎರಡು ದಿವಸ ಆ ಎರಡು ಆಗುವುದು ಅಂದ್ರೆ ನಿನ್ನೆ ನಾಳೆಗಳು ತಿಮ್ಮ. ಏನ್ ಅದ್ಭುತವಾಗಿ ಚಮತ್ಕಾರ ಇದೆ ನೋಡಿ ಇಲ್ಲಿ, ನಾವು ಕಳೆದು ಹೋದ ನಿನ್ನೆ ನಿನ್ನೆಗೆ ಇಂದು ಇಂದಿಗೆ ಇರಲಿ ನಾಳೆ ಅಯ್ಯೋ ನಾಳೆಗೆ, ಕುವೆಂಪು ಹೇಳಿರೋದು ಅದನ್ನ. ಅದರಿಂದ ಅನ್ಬಾರ್ನ್ ಒಂದು ವಸ್ತು ಇನ್ನು ಹುಟ್ಟಿಲ್ಲ, ಟುಮಾರೋ ಅನ್ಬಾರ್ನ್ ಟುಮಾರೋ ಡೆಡ್ ಪಾಸ್ಟ್ ಆಗೋಯ್ತು, ಇದು ನಡೀತು ಅಂದ್ರೆ ಆಗೋಯ್ತು, ಯಾವ್ದೋ ಒಂದು ಕಾಲದಲ್ಲಿ ಹುಟ್ಟಿದ್ವಿ ಆಯ್ತಪ್ಪ, ಇನ್ ಮುಂದಕ್ಕೆ ಏನು, ಅದೇನು ಸೆಲೆಬ್ರೇಷನ್ ಎಲ್ಲಾವಾಗ್ಲೂ ಮಾಡ್ಬೇಕಾ ನೀವು? ಅದಲ್ಲ, ವಾರದಲ್ಲಿ ಎರಡು ದಿವಸ ಆಲೋಚನೆ ಬಿಟ್ಬಿಡು. ಯಾವ ಎರಡು ದಿವಸ ಅಂದ್ರೆ ನಿನ್ನೆ ಮತ್ತು ನಾಳೆ. ನಿನ್ನೆ ಅಂದ್ರೆ ಹೋದ ವರ್ಷ ನಾನು ಫಸ್ಟ್ ಕ್ಲಾಸ್ ಬಂದೆ, ರ್ಯಾಂಕ್ ಬಂದೆ ಅಂತೆಲ್ಲ ಹೇಳ್ಕೊಳ್ತೀವಲ್ಲ ನಾವು, ನಮ್ ಕಾಲೇಜ್ ಚೆನ್ನಾಗಿತ್ತು ಅಂತೀವಲ್ಲ, ನಮ್ಗೆ ಚೆನ್ನಾಗಿತ್ತು ಅಷ್ಟೇನೆ, ಈಗಿನ ಹುಡುಗರಿಗೆ ಇವತ್ತಿನ ಕಾಲೇಜ್ ಕಾಲ ಚೆನ್ನ. ಹಾಗೆ ಅವರವರಿಗೆ ಬಿಟ್ಬಿಡು ಕನ್ನಾಗಿ, ನಿನ್ನೆ ನಾಳೆಗಳ ಒಂದು ಚರ್ಚೆ ಅನಗತ್ಯ, ಚಿಂತೆ ಬರಬಾರ್ದು ಅಂತಲ್ಲ, ಯಾವಾಗ್ಲೂ ಕೂಡ ಬರದೇ ಇರುವಂತಹ ವ್ಯಕ್ತ ಮಧ್ಯ ಅಂತ ಕರೀತಾರೆ, ಒಂದು ಅನಾದಿ, ಯಾವುದೋ ಹಳೆಯದು ನೆನ್ನೆ ಹೊರಟೋಯ್ತದು, ಇನ್ನೊಂದು ಬಂದಿಲ್ಲ ಇನ್ನೂ ಅದು. ಆದ್ರೆ ವ್ಯಕ್ತ ಮಧ್ಯ ಅಂದ್ರೆ ಇವತ್ತಿದೀವಲ್ಲ, ವ್ಯಕ್ತ ಮಧ್ಯ ಅಂದ್ರೆ ಇವತ್ತು, ಇವತ್ತೆಲ್ಲ ನಿಜ, ಇವತ್ತೇ ನಿಜ, ನಾನು ಏನ್ ಮಾಡ್ತೀನೋ ಅದು ನಿಜ. ಅದರಿಂದ ವ್ಯಕ್ತ ಮಧ್ಯವನ್ನು ಇಟ್ಕೊಂಡು ಅನಾದಿಯನ್ನಾಗ್ಲಿ ಅಂತ್ಯವನ್ನಾಗ್ಲಿ ಯೋಚನೆ ಮಾಡ್ಬೇಡ. ಎಷ್ಟು ಅದ್ಭುತವಾದ ಒಂದು ಹಿತವಚನ ಇದು ಅಲ್ಲಪ್ಪ, ಯಾಕೆ ಸುಮ್ಮನೆ ನಾಳೆ ಯೋಚನೆ ಮಾಡ್ತೀರಿ, ಇವತ್ತು ಚೆನ್ನಾಗಿ ಬದುಕ್ರೆ, ಈಗ ಬಂದಿದ್ದಾರೆ ಸ್ನೇಹಿತರು ಬಂದಿದ್ದಾರೆ, ಹರಟೆ ಹೊಡ್ಕೊಂಡು ಕೂತ್ಕೋ, ಒಳ್ಳೆ ಚೆನ್ನಾಗಿ ಗಾಳಿ ಬರ್ತಾ ಇದೆ ಅನುಭವಿಸು, ಬೆಳೆದಂಗ್ಲಿ ಚೆನ್ನಾಗಿದೆ ಅದನ್ನ ನೋಡು, ಏನಿದೆಯೋ ಅದನ್ನ ತಿನ್ನು, ಸ್ನೇಹಿತರ ಜೊತೆ ಹಂಚ್ಕೋ ಅಷ್ಟೇ ಹೊರತು, ನಾಳೆ ನೀವು ನಾಳೆ ಏನ್ ಗತಿ, ನಾಳೆಗೆ ಏನ್ ಗತಿ, ನಿನ್ನೆ ನೋಡಿ ಎಂತ ಕೆಲಸ ಆಯ್ತು, ನೆನ್ನೆ ಏನ್ ಆಗೋಯ್ತು, ನೆನ್ನೆ ಆಗೋಯ್ತಲ್ಲ ಕೆಲಸ ಯಾಕಾಗುತ್ತೆ, ಅದ್ರ ವಿಚಾರ ಮರೆತು ಬಿಡು. ಇದು ಕಡಾಖಂಡಿತವಾಗಿ ಮನುಷ್ಯ ಸತ್ಯವನ್ನು ನಿಶ್ಚಯಿಸಬೇಕಾದ ದಿನ ಇದು, ನಾವು ಬದುಕ್ತಾ ಇರೋದು ಮುಖ್ಯ, ಅದಕ್ಕೆ ವ್ಯಕ್ತ ಮಧ್ಯ ಅಂತ ಕರೀತಾರೆ. ಅಲ್ಲಿ ನಾವು ಚೆನ್ನಾಗಿರ್ಬೇಕಷ್ಟೇನೆ, ನೆನ್ನೆ ವಿಚಾರ ಬೇಡ, ನೆನ್ನೆ ಏನೇನೋ ಆಯ್ತಪ್ಪ, ನಾಳೆ ಏನೇನಾಗುತ್ತೆ ನಮ್ಗೆ ಏನ್ ಗೊತ್ತು, ನಮಗೆ ಗೊತ್ತಿದ್ಯಾ, ಗೊತ್ತಿಲ್ಲ, ಬೇಕಾಗಿಲ್ಲ, ಗೊತ್ತಿಲ್ಲದೆ ಇರೋದು ಬೇಕಾಗಿಲ್ಲ, ಆಗೋಗಿದ್ದು ಚಿಂತಿಸಿ ಫಲನೇ ಇಲ್ಲ. ಆದ್ರಿಂದ ಇವತ್ತು ನಾ ಹೇಗಿರ್ಬೇಕು ಅನ್ನೋದು, ಇದು ಬಹಳ ಒಳ್ಳೆ ಪ್ರಾಕ್ಟಿಕಲ್ ವೇದಾಂತ ಅಂತ ಕರೀತಾರೆ ಅದನ್ನ, ಅನುಷ್ಠಾನ ವೇದಾಂತ ಅಂತ ವಿವೇಕಾನಂದ ಹೇಳ್ತಾರೆ ಅದನ್ನ. ಅನುಷ್ಠಾನ ವೇದಾಂತ ಅಂದ್ರೆ ಇದನ್ ನೋಡಪ್ಪ, ಇರೋದು ಸತ್ಯ, ಇವತ್ತಿರೋದು ನಿಜ, ಅದನ್ನ ಏನ್ ಮಾಡ್ಬೇಕು ಅದನ್ನ ಇವತ್ತೇ ಮಾಡು, ನಾಳೆ ಗಿಡಬೇಡ.
ಅಥವಾ ನಿನ್ನೇನೇ ಕುರ್ತು ಯೋಚನೆ ಮಾಡ್ಬೇಡ, ಅಯ್ಯೋ ನಮ್ ಕಾಲ ಎಷ್ಟು ಚೆನ್ನಾಗಿತ್ತು. ಒಂದ್ ಗಾದೆ ಇದೆ ಕನ್ನಡದಲ್ಲಿ, ನಮ್ಮಲ್ಲೊಂದು ಹಸು ಇತ್ತು, ಎಂತ ಒಳ್ಳೆ ಹಸು ಗೊತ್ತಾ, ಅದು ನಮ್ಮನೇಲಿ ಇತ್ತು ಒಂದು ಸೇರು ಹಳೆಯದು ಬಡಕೆ, ಎರಡು ಸೇರು ಹಿಡಿಸ್ತಾ ಇತ್ತಂತೆ. ಅದು ನಮ್ಮನೇಲಿ ಇತ್ತು, ಅದು ಕಳೆದೋಗಿದೆ, ಅದ ಹೋಯ್ತು ಕಳೆದೋಯ್ತು ಅಂದ್ರೆ ಬಿದ್ದೋಗಿದೆ. ಹಾಗೆ ಹಸು ಸತ್ತೋಗಿದೆ, ಎಷ್ಟೋ ವರ್ಷ, 30-40 ವರ್ಷ ಆಗೋಯ್ತು. ಸತ್ತು ಹೋದ ಹಸು ನಿನ್ನ ಈ ಎರಡು ಸೇರು ಹಿಡಿಯೋ ಮಡಕೆಯಲ್ಲಿ ಎರಡು ಮಡಕೆ ಹಾಲು ಕೊಡ್ತಾ ಇತ್ತು ಅಂತ ಅವ್ನು ಹೇಳ್ತಾನೆ. ಏನ್ ಪ್ರಯೋಜನ ಆಯ್ತು, ಯಾವ್ದು ಗೊತ್ತಿಲ್ಲ ನಿನಗೆ, ಅದು ಬದುಕಿಲ್ಲ ಇದು ಬದುಕಿಲ್ಲ, ಅದು ಯಾಕೆ ಅಂತ ಹೇಳ್ಕೊಳ್ತಿ. ಅದು ನಿಜವಾಗ್ಲೂ ಮನುಷ್ಯ ತಾನು ದೈನಂದಿನ ವಿಚಾರಗಳಲ್ಲಿ ಆಸಕ್ತನಾಗಿರ್ಬೇಕು, ದಿನಪತ್ರಿಕೆ ಇದ್ದಂಗಿರ್ಬೇಕ್ರಿ. ಅದಾಗೋಯ್ತು ಒಂದ್ಸಲ ಓದೋಷ್ಟು ಕೆಳಪಡಿಸ್ತಾ ಇರ್ತೀರಿ, ಬರೋ ಲೇಟ್ ಆದ್ರೆ ಪತ್ರಿಕೆ ಬರುತ್ತಡ ಆದ್ರೆ ಆಚೆ ಹೋಗ್ತೀರಿ ನೋಡ್ತೀರಿ ಏನೇನು ಅಂತೇಳಿ, ಬಂದ ಮೇಲೆ ಲಕ್ಷ ಓದ್ತೀರಿ, ಆಮೇಲೆ ಬಿಟ್ಬಿಡ್ತೀರಿ, ನಾಳೆ ಅದ್ರ ಕಡೆ ತಿರುಗಿ ನೋಡೋದಿಲ್ಲ ನೀವು. ನಮ್ಮ ಬದುಕು ಹೀಗೆ ಇರಬೇಕು ಅಂತ ಹೇಳಿ, ನಾಳೆಯ ಬಗ್ಗೆ ಯೋಚನೆ ಬೇಡ, ನೆನ್ನೆ ಆಗಿದ್ದಾಗೋಯ್ತು ಅದ್ರ ವಿಚಾರ ಬೇಡ, ಇವತ್ತು ಚೆನ್ನಾಗಿ ಬದುಕು. ನಾಳೆಗೂ ಇವತ್ತೇ ಆಗುತ್ತಲ್ಲ, ಅದು ನಾಡಿದ್ ಬದುಕಿದ್ರು ಅದು ಇವತ್ತೇನೆ. ಅದರಿಂದ ಪ್ರಕೃತಿ ಸ್ಥಿತಿಯನ್ನ, ಪ್ರಕೃತ ನಮ್ಮ ಅಭಿಪ್ರಾಯವನ್ನ ನಾವು ಇವತ್ತಿಗೆ ಮೀಸಲಾಗಿಡೋದು ಒಳ್ಳೆಯದು, ಅದು ಅವರ ಅಭಿಪ್ರಾಯ. ಅದಕ್ಕೆ ಹೇಳೋದು ವಾರದಲ್ಲಿ ಎರಡು ದಿನ, ವಾರದಲ್ಲಿ ಎರಡು ದಿನ ನಿನ್ನವಲ್ಲವೋ, ಅವು ಆ ಎರಡು ದಿನಗಳ ಚಿಂತೆ ಬೇಡ, ಬರಡಾಗುವುದು ತಲೆ ಆ ಆಲೋಚನೆಯ ಬಿಡು, ಎರಡಾವು ಗೊತ್ತಾ ನೆನ್ನೆ ನಾಳೆಗಳು ತಿಮ್ಮ. ನೋಡಿ ಬೀಚಿಯವರು ಪದ್ಯ ಶಿಲ್ಪವನ್ನ ಕುರಿತು ಅಷ್ಟಾಗಿ ಧ್ಯಾನಿಸಿದವರಲ್ಲ, ಧ್ಯಾನ ಮಾಡಿದವರಲ್ಲ. ಆದ್ರೆ ಅವ್ರಿಗೆ ಬರಿಬೇಕು ಅಂತ ಅನಿಸಿದಾಗ, ಅದು ಹಿತವಚನ ಬರಿಬೇಕು ಅನಿಸಿದಾಗ, ತನ್ನದೇ ಶೈಲಿಯಲ್ಲಿ ಬರಿಬೇಕು ಅನಿಸಿದಾಗ, ಅದು ಹಾಸ್ಯಪೂರ್ಣವಾಗಿ ಬರಿಬೇಕು ಅಂತ ಅನಿಸಿದಾಗ ಅವರು ಪದ್ಯವನ್ನೇ ಬರೆದಿದ್ದಾರಲ್ಲ. ಆಮೇಲೆ ಬರೆಯಲ್ಲ ಅವರನ್ನು, ಮುಂದೆ ಗದ್ಯನೇ ಬರ್ಕೊಂಡು ಹೋಗ್ತಾರೆ. ಆದ್ರೆ ಇವರು ಬರೆದಿರೋ ಸಾಧನೆ ಪದ್ಯ ತಮ್ಮದೇ ಆದ ಅಂತ ಹೇಳಬಹುದಾದ ರೀತಿಯಲ್ಲಿ ಅವರು ಪದ್ಯಗಳನ್ನು ಬರೆದಿದ್ದಾರೆ.